ನಾನು ರೇಷ್ಮಾ ಹೆರ್ಲೇಕರ್ 66ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಕನ್ನಡದ ವರಕವಿ ಶಬ್ದಗಾರ ನುಡಿಗ ಜಾನಪದ ನುಡಿಗ ಮತ್ತು ನವೋದಯ ಕಾಲದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜೀವನದ ಬಗ್ಗೆ ಒಂದೆರಡು ವಿಷಯಗಳನ್ನು ಹೇಳಲು ಬಯಸುತ್ತೇನೆ। ರಸವೇ ಜೀವನ ವಿರಸವೇ ಮರಣ ಸಮರಸವೇ ಜೀವನ ಎಂಬ ಕವನವು ಜೀವನದ ಆಧಾರವಾಗಿ ಇಟ್ಟುಕೊಂಡಿದ್ದ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಯುಗ ಯುಗಗಳ ಹನೆ ಬರವ ತರಿಸಿ ಮನವಂತರ ಭಾಗ್ಯವ ತರಿಸಿ ರೆಕ್ಕೆ ಬೀಸುತ್ತಾ ಚೇತನ ಒಳಸಿ ಹೊಸಗಾಲದ ಹಸು ಮಕ್ಕಳನ್ನು ಹೊರಸಿ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಹಾಡುಗಳನ್ನು ಬರೆದವರು। ಅವರು ಮೂಲತಃ ಮರಾಠಿ ಕುಟುಂಬದವರಾಗಿದ್ದರು ಆದರೆ ಕನ್ನಡ ಸಾಹಿತ್ಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದವರು। ಇಂತಹ ಮಹಾನ್ ಕವಿಯ ಜನ್ಮವು ಸುಮಾರು 1896 ಜನವರಿ 31 ರಂದು ಧಾರವಾಡದಲ್ಲಿ ಜನಿಸಿದರು। ಇವರ ತಂದೆ ರಾಮಚಂದ್ರ ಭಟ್, ತಾಯಿ ಅಂಬಿಕೆ। ಬೇಂದ್ರೆಯವರು ತಮ್ಮ 11ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿ ಆಶ್ರಯದಲ್ಲಿ ಬೆಳೆದರು। ಅವರ ಪ್ರಮುಖ ಕಾವ್ಯನಾಮ ಅಂಬಿಕಾ ತನಯದತ್ತ। ಬೇಂದ್ರೆಯವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿದರು। 1913 ರಲ್ಲಿ ಮ್ಯಾಟ್ರಿಕ್ಯುಲೇಷನ್ ಮತ್ತು 1918 ರಲ್ಲಿ ಬಿಎ ಶಿಕ್ಷಣವನ್ನು ಮುಗಿಸಿದರು। ಬಿಎ ಶಿಕ್ಷಣವನ್ನು ಮುಗಿಸಿದ ನಂತರ ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿದರು। 1919 ರಲ್ಲಿ ಲಕ್ಷ್ಮೀಬಾಯಿಯವರನ್ನು ಹುಬ್ಬಳ್ಳಿಯಲ್ಲಿ ವಿವಾಹವಾದರು। ಅಷ್ಟೇ ಅಲ್ಲದೆ ಅವರು ಹಲವಾರು ಕವನ ಸಂಕಲನಗಳು, ನಾಟಕಗಳು, ಅನುವಾದಗಳು ಮತ್ತು ವಿಮರ್ಶಾತ್ಮಕ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ। ಅವರ ಪ್ರಮುಖ ಕವನ ಸಂಕಲನಗಳಾದ ಕೃಷ್ಣಕುಮಾರಿ, ಗರಿ, ನಾದಲೀಲೆ, ಉಯ್ಯಾಲೆ, ಹಾಡುಪಾಡು, ಉದಯ ಸಮುದ್ರ, ಅರಳು ಮರಳು, ವಿನಯ, ಮತ್ತೆ ಶ್ರಾವಣ ಬಂತು, ಸೂರ್ಯಪಾನ, ನಾಲ್ಕು ತಂತಿ ಎಂಬ ಹಲವಾರು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ। ಅವರ ಪ್ರಮುಖ ನಾಟಕಗಳಾದ ಸಾಯೋ ಆಟ, ಜಾತ್ರೆ, ನಗೆಯ ಹೊಗೆ, ಉಚ್ಚಾಟ, ಅಂಬಿಕಾತನಯ ದತ್ತ ನಾಟಕ ಸಂಪುಟ ಎಂಬ ನಾಟಕಗಳನ್ನು ಪ್ರಕಟಿಸಿದ್ದಾರೆ। ಅಷ್ಟೇ ಅಲ್ಲದೆ ಅವರಿಗೆ ಹಲವಾರು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ। 1958 ಅರಳು ಮರಳು ಕುತ್ತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968 ಪದ್ಮಶ್ರೀ ಪ್ರಶಸ್ತಿ ಮತ್ತು ಅವರ ನಾಲ್ಕು ತಂತಿ ಎಂಬ ಕವನ ಸಂಕಲನಕ್ಕೆ 1974 ಜ್ಞಾನಪೀಠ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ। ಅವರ ನಾಲ್ಕು ತಂತಿ ಎಂಬ ಕವನ ಸಂಕಲನವು 44 ಕವನಗಳ ಒಂದು ಪುಟವಾಗಿದೆ। ಇದರಲ್ಲಿ ಆತ್ಮ, ಅಧ್ಯಾತ್ಮ, ಲೌಕಿಕ, ಪರಮಾತ್ಮ, ವ್ಯಕ್ತಿ, ಶಕ್ತಿ, ಕೃಷಿ, ರಾಜನೀತಿ, ಭಕ್ತಿ, ಬೋಧ, ಶ್ರವಣ, ಅಂತರ್ಗತ ಇತ್ಯಾದಿ ದ್ವಂದ್ವಗಳ ಧ್ವನಿಯಾಗಿದೆ। ಅಷ್ಟೇ ಅಲ್ಲದೆ ಅವರು ಮರಾಠಿ ಸಂವಾದ ಗ್ರಂಥಕ್ಕೆ ಕೇಲ್ಕರ್ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಮತ್ತು 1964 ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡಲಾಯಿತು ಮತ್ತು ಕಾಶಿ ಮತ್ತು ವಾರಾಣಸಿ ಮತ್ತು ಕರ್ನಾಟಕ ವಿಶ್ವವಿದ್ಯಾನಿಲಯಗಳ ಡಾಕ್ಟರೇಟ್ ಪದವಿ ಪಡೆದರು। ಅಷ್ಟೇ ಅಲ್ಲದರು ಹಲವಾರು ಸಂಸ್ಥೆ ಮತ್ತು ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ। 1924 ಧಾರವಾಡದ ವಿಕ್ಟೋರಿಯಾ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ಗದಗಿನ ವಿದ್ಯಾಧಾನ ಹೈಸ್ಕೂಲ್ನಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ। ಪೂನಾದ ಕಾಮರ್ಸ್ ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು 1935 ಎಂಎ ಶಿಕ್ಷಣವನ್ನು ಮುಗಿಸಿ ಕೊಲ್ಲಾಪುರದ DAV ಕಾಲೇಜಿನಲ್ಲಿ ಕನ್ನಡ ಅಧ್ಯಾಪಕರಾಗಿ ಸತತ 12 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ನಿವೃತ್ತರಾದರು। ನಂತರ ಧಾರವಾಡದ ARI ಸಂಸ್ಥೆಯಲ್ಲಿ ಸಲಹಾಕಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು 1926 ಧಾರವಾಡದಲ್ಲಿ ಗೆಳೆಯರ ಬಳಗವನ್ನು ಕಟ್ಟಿ ಜಯ ಕರ್ನಾಟಕ ಮತ್ತು ಸ್ವಧರ್ಮ ಎಂಬ ಪತ್ರಿಕೆಗಳನ್ನು ಪ್ರಕಟಿಸಿದ್ದಾರೆ ಮತ್ತು 1943 ಶಿವಮೊಗ್ಗದಲ್ಲಿ ನಡೆದ 27ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು। ಇಂತಹ ಮಹಾನ್ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ನರಬಲಿ ಎಂಬ ಕವನ ಸಂಕಲನವನ್ನು ಬರೆದಿದ್ದರು। ಆದ ಕಾರಣ ಬ್ರಿಟಿಷರ ಕೋಪಕ್ಕೆ ಕಾರಣವಾಯಿತು। ಆ ಕಾರಣ ಅವರಿಗೆ 3 ತಿಂಗಳ ಬೆಂಗಳೂರು ಇಂಡಲ್ಗಾಜಿಯಲ್ಲಿ ಸೆರೆಮನೆ ವಾಸವಾಯಿತು। ಆದರೆ ಸೆರೆಮನೆಯಿಂದ ಹೊರಗೆ ಬಂದ ನಂತರ ಅವರಿಗೆ 5 ವರ್ಷಗಳ ಕಾಲ ನಿರುದ್ಯೋಗವನ್ನು ಅನುಭವಿಸಬೇಕಾಯಿತು। ಅಷ್ಟೇ ಅಲ್ಲದೆ ಅವರು ಪುಣೆಯಂಥ ನಗರಕ್ಕೆ ಹೋಗಿ ಕೆಲಸ ಮಾಡಬೇಕಾಯಿತು। ಇಂಥ ಮಹಾನ್ ಕವಿ ಅವರಿಗೆ ಇಂಥ ಕಷ್ಟಗಳನ್ನು ಅನುಭವಿಸಬೇಕಾಯಿತು। ಇಂತಹ ಮಹಾನ್ ಕವಿ ಅವರು ಕರ್ನಾಟಕ
ಇಂಥ ಮಹಾನ್ ಕವಿಯವರು ಕನ್ನಡ ನಾಡಿಗೆ ಕೊಟ್ಟ ಸಾಧನೆ ಕೊಡುಗೆ ಅನ್ನಬಹುದು. ಇಂಥ ಮಹಾನ್ ಕವಿಯವರು ಸುಮಾರು 1982 ಅಕ್ಟೋಬರ್ 26ರಂದು ಮುಂಬಯಲ್ಲಿ ನಿಧನರಾದರು. ಇಂತಹ ಮಹಾನ್ ಕವಿಯ ಸಾಧನೆಯೇ ಕರ್ನಾಟಕ ರಾಜ್ಯದ ಹೆಮ್ಮೆ ಎಂದು ಹೇಳಬಹುದು. ಜೈ ಹಿಂದ್.